ಓಕೆ, ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟಿದ್ದ ವ್ಯಕ್ತಿಯ ಸುಳಿವು ಸಿಕ್ಕೇ ಬಿಡ್ತಾ, ಮಂಗಳೂರು ಬಾಂಬರ್ನ ಸುಳಿವು. ಮಂಗಳೂರಿನಲ್ಲಿ ಬಾಂಬ್ ಇಟ್ಟಿದ್ದು ಇವನೇನ? ಹಾಗಾದ್ರೆ ಬಾಂಬ್ ಇಟ್ಟವ ಯಾವ ಊರಿನ ವ್ಯಕ್ತಿ? ಪೊಲೀಸರಿಗೆ ಬಾಂಬರ್ನ ಜಾಡ್ ಸಿಕ್ಕಿದ್ದಾದರೂ ಹೇಗೆ? ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಂದು ಕಡೆ ಬಾಂಬ್ ಇಟ್ಟ ಶಂಕಿತ ಉಗ್ರನ ಶಂಕಿತ ವ್ಯಕ್ತಿಯ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆತ ಫಾರ್ಮಲ್ಸ್ ಡ್ರೆಸ್ ಅಲ್ಲಿರೋದು, ತಲೆಗೆ ಹ್ಯಾಟ್ ಹಾಕೊಂಡಿರೋದು, ಜೊತೆಗೆ ಆತ ತಲೆ ಬಗ್ಗಿಸ್ಕೊಂಡಿರೋದು, ಮತ್ತೊಂದು ಕಡೆ ಬಾಂಬನ್ನು ನಿಷ್ಕ್ರಿಯಗೊಳಿಸಿರೋದು. ಹಾಗಾದರೆ ಈ ಅನುಮಾನ ಮೂಡೋದಕ್ಕೆ ಕಾರಣ ಏನು? ಇವನೇ ಬಾಂಬರ್ ಇರಬಹುದು ಅಂತಕ್ಕಂಥದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶಂಕೆಗಳು ವ್ಯಕ್ತವಾಗಿದೆ. ಆ ಶಂಕೆ ಏನು ಅಂತಕ್ಕಂಥದನ್ನು ನೋಡೋಣ. ಮೊದಲ ಶಂಕೆ, ಬೆಂಗಳೂರಿನಲ್ಲಿ ಈ ಹಿಂದೆ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು. ಬೆಂಗಳೂರಿನ ಏರ್ಪೋರ್ಟ್ಗೆ ಮತ್ತು ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು. ಆ ಘಟನೆಯನ್ನು ನಿನ್ನೆಯ ಘಟನೆಗೆ ತಾಳೆ ಹಾಕಿ ನೋಡಲಾಗ್ತಾ ಇದೆ. ಇದು ಮೊದಲ ಶಂಕೆ. ಇನ್ನು ಶಂಕೆ ಎರಡು, ಉಡುಪಿಯ ಮಣಿಪಾಲ್ ಮೂಲದ ವ್ಯಕ್ತಿ ಈತ ಇರಬಹುದು ಅಂತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಈತ ಬೆಂಗಳೂರಿನಲ್ಲೂ ಕೂಡ ಹುಸಿ ಬಾಂಬ್ ಬೆದರಿಕೆ ಬಂದಿದ್ದಂತಹ ಒಂದು ಪ್ರಕರಣವನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ಮತ್ತು ನಿನ್ನೆಯ ಘಟನೆಯನ್ನು ತಾಳೆ ಮಾಡಿ ನೋಡಲಾಗ್ತಾ ಇದೆ. ಆತನ ಫೋಟೋ ಪೊಲೀಸರ ಬಳಿ ಇದೆ. ಸೊ ಅದಕ್ಕೆ ಈಗ ಬಾಂಬ್ ಇಟ್ಟ ಶಂಕಿತನ ಈ ಫೋಟೋ ಏನು ಕಂಡು ಬರ್ತಾ ಇದೆ ಅದು ಮತ್ತು ಇದು ಎರಡನ್ನು ತಾಳೆ ಹಾಕಿ ನೋಡಲಾಗ್ತಾ ಇದೆ. ಒಂದು ಹಂತಕ್ಕೆ ಪೊಲೀಸರಿಗೆ ಅವನೇ ಇವನೂ ಇರಬಹುದು ಅಂತಕ್ಕಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಿಂದ ಒಂದು ತಂಡ, ಪೊಲೀಸ್ ತಂಡ ಈಗಾಗಲೇ ಬೆಂಗಳೂರಿನತ್ತ ಬರ್ತಾ ಇದೆ. ಇದೇ ವ್ಯಕ್ತಿಯೇ ಹುಸಿ ಬಾಂಬ್ ಕರೆಯನ್ನು ಮಾಡಿದ್ದಿರಬಹುದು ಅಂತಕ್ಕಂಥದ್ದು. ಸೊ ಹಾಗಾಗಿ ಈಗ ಆ ಫೋಟೋಗಳನ್ನು ಇಟ್ಕೊಂಡು ಎರಡೂ ಕೂಡ ತಾಳೆ ಹಾಕೋದಕ್ಕೆ ಅಂತ ಒಂದು ತಂಡ ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದೆ. ಈತ ಅಂದರೆ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಕರೆಯನ್ನು ಮಾಡಿದ ವ್ಯಕ್ತಿ ಈತ ಉಡುಪಿಯ ಮಣಿಪಾಲ್ನವನು ಅಥವಾ ಮಣಿಪಾಲ್ ಮೂಲದವನು ಅಂತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಇದನ್ನು ಒಂದು 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 ಕ್ಲಾರಿಟಿ ಸಿಗಬೇಕು ಅಂತಂದರೆ ತನಿಖೆ ನಡೀಬೇಕಾಗುತ್ತೆ. ಮೂರನೇ ಶಂಕೆ, 2018ರಲ್ಲಿ ಹುಸಿ ಬಾಂಬ್ ಬೆದರಿಕೆಯೊಡ್ಡಿ ನಂತರ ಪೊಲೀಸರು ಇವನನ್ನು ಬಂಧಿಸಿ ಜೈಲು ಪಾಲು ಮಾಡಿದರು. ಈತ 2018ರಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹುಸಿ ಬಾಂಬ್ ಕರೆ ಅಂದರೆ ಬಾಂಬ್ ಇಟ್ಟಿದ್ದೀನಿ ಅಂತ ಕರೆಯನ್ನು ಮಾಡಿದ್ದ. ಕೊನೆಗೆ ಇವನ ಜಾಡನ್ನು ಹಿಡಿದು ಪೊಲೀಸರು ಈತನನ್ನು ಬಂಧಿಸಿದ್ರು, ಈತನನ್ನು ಜೈಲಿಗೆ ಕೂಡ ಕಳಿಸಿದ್ರು. 2018ರಲ್ಲಿ ನಡೆದಂತಹ ಒಂದು ಪ್ರಕರಣ. ಬೆಂಗಳೂರಿನಲ್ಲಿ ಈತ ಒಂದು ಹುಸಿ ಬಾಂಬ್ ಕರೆಯನ್ನು ಮಾಡ್ತಾನೆ. ಸೊ ಆ ಸಂದರ್ಭದಲ್ಲಿ ಅವನನ್ನು ಟ್ರೇಸ್ ಔಟ್ ಮಾಡಿ ಅವನು ಯಾರು ಏನು ಅಂತಕ್ಕಂಥದ್ದನ್ನು ನೋಡಿ ಕೊನೆಗೆ ಆತನನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಆ ಒಂದು ಅಂಶವನ್ನು ಕೂಡ ನಿನ್ನೆಯ ಘಟನೆಯ ಜೊತೆ ತಾಳೆ ಹಾಕ್ತಾ ಇದ್ದಾರೆ ಪೊಲೀಸರು. ಅವನೇ ಇವನು ಇರಬಹುದಾ ಅಂತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಅದಕ್ಕೋಸ್ಕರನೇ ಈಗ ವಿಚಾರಣೆ ತೀವ್ರಗತಿಯಲ್ಲಿ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆತ ಯಾರು ಏನು ಎತ್ತ ಇದೆಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ಮತ್ತೊಂದು ಅಂಶ, ಈ ಹಿಂದೆ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಕರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಇದೇ ವ್ಯಕ್ತಿಯೇ ಇದ್ದಿರ್ಬೋದಾ ಅಂತ, ಜೊತೆಗೆ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೂ ಈತ ಬಾಂಬ್ ಬೆದರಿಕೆಯನ್ನು ಹಾಕಿದ್ದ, ಈತ ಕರೆಯನ್ನು ಮಾಡಿದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಲ್ಲಿಗೆ ಇವನ ಕೆಲಸವೇ ಇದಾ ಅಂತಕ್ಕಂಥದ್ದು ಕೂಡ, ಯಾಕೆಂದರೆ ಬೆಂಗಳೂರಿನ ಏರ್ಪೋರ್ಟ್ಗೊಂದ್ಸರ್ತಿ ಕರೆ ಮಾಡ್ತಾನೆ, ಹುಸಿ ಬಾಂಬ್ ಕರೆಯನ್ನು ಮಾಡಿ ಅಲ್ಲಿ ಬೆದರಿಕೆಯನ್ನು ಹಾಕ್ತಾನೆ, ಅದಾದ ನಂತರ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಒಂದ್ಸರ್ತಿ ಬಾಂಬ್ ಇರಿಸಲಾಗಿದೆ ಅಂತಕ್ಕಂಥ ಹುಸಿ ಬಾಂಬ್ ಬೆದರಿಕೆ ಕರೆಯನ್ನು ಈತ ಮಾಡಿರ್ತಾನೆ. ಸೊ ನಿನ್ನೆ ಕೂಡ ಈತ ಮಂಗಳೂರು ಏರ್ಪೋರ್ಟ್ ಟರ್ಮಿನಲ್ ಅಧಿಕಾರಿಗೆ ಕಾಲ್ ಮಾಡಿದ್ದಾನೆ. ಸೊ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸಿದಾಗ ಅವನೇ ಇರಬಹುದಾ ಈ ವ್ಯಕ್ತಿ ಕೂಡ ಅಂತಕ್ಕಂಥದ್ದು ಈಗ ಅನುಮಾನ ಬಂದಿರುವಂತಹದ್ದು. ಮೇಲ್ನೋಟಕ್ಕೆ ಸ್ವಲ್ಪ ಸಾಮ್ಯತೆ ಇದೆ ಅಂತ ಅನಿಸಿದೆ ಪೊಲೀಸರಿಗೆ ಆ ಫೋಟೋ ಮತ್ತು ಈ ಫೋಟೋ ಎರಡನ್ನೂ ಇಟ್ಕೊಂಡು ನೋಡಿದಾಗ. ಅದರ ಬಗ್ಗೆ ಕ್ಲಾರಿಟಿ ತಗೊಳ್ಳೋದಕ್ಕೆ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ ಸುಖ್ಪಾಲ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಸುಖ್ಪಾಲ್, ಇವಾಗಾಗಲೇ ನಿನ್ನೆ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟಿದ್ದ ವ್ಯಕ್ತಿಯ ಸುಳಿವು ಪತ್ತೆಯಾಗಿದೆಯಾ? ಯಾವ ಯಾವ ಆಧಾರಗಳ ಮೇಲೆ ಪೊಲೀಸರು ಸುಳಿವನ್ನು ಪತ್ತೆ ಹಚ್ಚಿದ್ದಾರೆ? ಅರವಿಂದ್, ಮೂರು ತಂಡಗಳನ್ನು ಮಾಡಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಯಾವುದೇ ರೀತಿಯಾದಂಥ ಸ್ಪಷ್ಟವಾದ ಸುಳಿವು ಪೊಲೀಸರಿಗೆ ಲಭ್ಯ ಆಗಿಲ್ಲ. ಆದರೆ ಬೇರೆ ಬೇರೆ ಆ್ಯಂಗಲಲ್ಲಿ ತನಿಖೆ ಮಾಡ್ತಾರೆ, ಆರೋಪಿಯ ಪತ್ತೆ ಹಚ್ಚಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ತಂಡ ಈಗ ಬೆಂಗಳೂರಿಗೆ ಹೋಗಿರುವಂಥ ತಂಡ ಪ್ರಮುಖವಾಗಿ ಈ ಹಿಂದೆ 2018ರಲ್ಲಿ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಕರೆಯನ್ನು ಮಾಡಿದಂಥ ವ್ಯಕ್ತಿ ಏನಿದ್ದಾನೆ, ಆತ 6 ತಿಂಗಳ ಕಾಲ ಜೈಲಲ್ಲಿದ್ದ, ಅವನ ಫೋಟೋ ಮತ್ತು ನಿನ್ನೆ ಸಿಕ್ಕಿರುವಂಥ ಸಿ ಸಿ ಕ್ಯಾಮ್ರಾದ ಫುಟೇಜಲ್ಲಿ ಏನು ಫೋಟೋ ಸಿಕ್ಕಿದೆ
ಆ ಫೋಟೋನ ತಾಳೆ ಹಾಕಿ ನೋಡಿದಾಗ ಅವರಿಬ್ರು ಹೋಲುವಂತ ಫೋಟೋಗಳಿದೆ. ಹಾಗಾಗಿ ಅವನೇ ಇದ್ದಿರ್ಬೋದು ಅನ್ನೋಂಥ ಕಾರಣಕ್ಕಾಗಿ ಬೆಂಗಳೂರಿಗೆ ಹೋದಂಥ ತಂಡ ಅಲ್ಲಿ ತನಿಖೆಯನ್ನು ಆರಂಭಿಸಿರುವಂಥದ್ದು, ಅವನ ಎಂಟೈರ್ ಡೀಟೇಲ್ ಏನಿದೆ ಅದನ್ನು ಪಡೆಯುವಂಥ ಕೆಲಸಗಳನ್ನು ಒಂದು ತಂಡ ಮಾಡ್ತಾ ಇರುವಂಥದ್ದು, ಇನ್ನೊಂದು ಎರಡು ತಂಡಗಳನ್ನು ಮಾಡಿರುವಂಥದ್ದು, ಅದು ಮಂಗಳೂರಿನಲ್ಲಿ ಬೀಡ್ಬಿಟ್ಟಿರುವಂಥದ್ದು, ಅದರ ಜೊತೆಗೆ ಎನ್ ಎಚ್ ಜಿ ಕಮಾಂಡೋ ಅವರು ಬಂದು ಅವರೊಂದು ಕಡೆಯಿಂದ ತನಿಖೆಯನ್ನು ಮಾಡ್ತಾ ಇರುವಂಥದ್ದು, ಎನ್ ಐ ಎ ಟೀಮ್ ಬಂದಿರುವಂಥದ್ದು ಅವರು ಒಂದು ಕಡೆಯಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಇವರೆಲ್ಲರೂ ಮಂಗಳೂರಿನ ಆಸುಪಾಸಿನಲ್ಲೇ ಆತ ಓಡಾಡಿರುವಂಥ ಜಾಗಗಳು, ಯಾರ ಜೊತೆ ಅವನು ಮಾತಾಡ್ಕೊಂಡಿದ್ದಾನೆ ಅವರನ್ನೆಲ್ಲ ವಿಚಾರಣೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರ ವಶದಲ್ಲಿ ಆತ ಬಂದಿರುವಂಥ ಆಟೋದ ಚಾಲಕ ಇರುವಂಥದ್ದು, ಆಟೋ ಚಾಲಕನನ್ನು ವಿಚಾರಣೆ ಮಾಡಿದ್ದಾರೆ. ಅವನು ಹೇಳಿರುವಂಥ ಸ್ಪಷ್ಟ ಡೀಟೇಲ್ಸ್ಗಳೇನಿದೆ ಅಂದರೆ ಮಂಗಳೂರಿನ ಸ್ಟೇಟ್ ಬ್ಯಾಂಕಿನಿಂದ ರಾಜಕುಮಾರ್ ಅನ್ನುವಂಥ ಬಸ್ಸಿನಲ್ಲಿ ಆತ ಹತ್ಕೊಂಡಿದ್ದಾನೆ. ಬಸ್ಸು ಹೊರಡುವಂಥ ಟೈಮಲ್ಲಿ ಓಡೋಡಿ ಬಂದು ಹತ್ತಿದ್ದಾನೆ ಆತ. ಆ ಬಳಿಕ ಅವನು ನೇರವಾಗಿ ಕೆಂಜಾರು ಅಂದರೆ ವಿಮಾನ ನಿಲ್ದಾಣದ ಕೆಳಗೆ ಇರುವಂಥ ಬಸ್ ನಿಲ್ದಾಣ ಅಲ್ಲಿ ಇಳಿದಿದ್ದಾನೆ. ಅಲ್ಲಿ ಇಳಿದು ನೇರವಾಗಿ ಸಲೂನ್ಗೆ ಹೋಗಿದ್ದಾನೆ. ಅಲ್ಲಿ ಪಕ್ಕದಲ್ಲಿರುವಂಥ ಸಲೂನ್ ಅಲ್ಲಿ ಬ್ಯಾಗನ್ನು ಇಡ್ತೇನಂತ ವಿನಂತಿ ಮಾಡಿದ್ದಾನೆ. ಅಲ್ಲಿ ಅವರು ಆಸ್ಪದ ಕೊಟ್ಟಿಲ್ಲ. ಆ ಬಳಿಕ ಅವನು ಆಟೋ ರಿಕ್ಷಾದಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದಿರುವಂಥದ್ದು, ಆತ ಇಲ್ಲೇ ವಿಮಾನ ನಿಲ್ದಾಣದಲ್ಲಿ ಆತ ಬಾಂಬನ್ನು ಇಟ್ಟು ಹೋಗಿರುವಂಥದ್ದು, ಈ ಆಯಾಮದಲ್ಲೂ ತನಿಖೆ ಮಾಡ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಸೆಲೂನ ಓನರ್ ಮತ್ತು ಆಟೋ ಚಾಲಕನನ್ನು ವಿಚಾರಣೆ ನಡೆಸಿದ್ದಾರೆ. ಭಾಳಷ್ಟು ವಿಚಾರಣೆ ನಿನ್ನೆ ರಾತ್ರಿ 2 ಗಂಟೆವರೆಗೂ ಇಲ್ಲಿನ ಪೊಲೀಸ್ ತಂಡ ವಿಚಾರಣೆ ಮಾಡಿರುವಂಥದ್ದು. ಇವತ್ತು ಎನ್ ಐ ಎ ತಂಡ ಮತ್ತು ಕಮಾಂಡೋಗಳು ಬಂದಿದ್ದಾರೆ, ಅವರು ವಿಚಾರಣೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರಿಗೆ ಈಗ ಇರುವಂಥ ಲಭ್ಯ ಮಾಹಿತಿಯ ಪ್ರಕಾರ ಏನೆಲ್ಲ ತನಿಖೆಗಳನ್ನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆ್ಯಂಗಲಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕ್ಲೂ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ತನಿಖಾ ತಂಡ ಇರುವಂಥದ್ದು. ಅರವಿಂದ್.